ಫೇವ್ರೇಟ್ ಕ್ಯಾರೆಕ್ಟರ್, ಯಾಕಂದ್ರೆ ಫಸ್ಟ್ ಬಂದಾಗ ಇಷ್ಟ ಆಯಿತು, ಬಟ್ ಒಂದು ಸ್ವಲ್ಪ ಒಂದು ಕ್ವಶನ್ ಮಾರ್ಕ್ ಇತ್ತು. ಅದು ಫಸ್ಟ್ ನಮ್ಮ ಗೀತಾ ಅವ್ರಿಗೆ ಇತ್ತು. ಅದು ಮಾಡಬೇಕಾ, ಹೆಂಗೆ ಇಂಟರ್ವೆಲ್ ಮೇಲೆ ಬರ್ತಾ ಇದೆ, ಹೆಂಗೆ ಮಾಡೋದ ಬೇಡ ಅಂತ ಫಸ್ಟ್ ಆ ಡೌಟ್ ಇಂದ ಶುರುವಾಗಿ. ಅವ ನರ್ತನ್ ಬಂದು ಒಂದ್ಸತಿ ನೆರೇಷನ್, ಯಾವಾಗಲೂ ಗೀತ ಕೇಳಲ್ಲ ಕತೆನ, ಅವ ಆ ನೆರೇಷನ್ ತಗೊಂಡ್ರು ಅಲ್ವಾ ಕ್ಯಾರನಲ್ಲಿ, ಬರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಹೇಳಿದೆ, ಒಂದೇ ನಿಮಿಷ ನಾನು ನಂಬಿ ಸರ್, ನನಗೇನಿಲ್ಲ ಪ್ರಾಬ್ಲಮ್ ಇಲ್ಲ, ಬಟ್ ಚೆನ್ನಾಗಿ ಬಂದರೆ ಸಾಕು. ಯಾಕಂದರೆ ಎಲ್ಲ ಸಿನಿಮಾದಲ್ಲಿ ನಾನೇ ಸ್ಕೋರ್ ಮಾಡಬೇಕನ್ನೋದು ಏನು ಇದಿಲ್ಲ, ಯಾಕಂದರೆ ಒಳ್ಳೆ ಸಕ್ಸಸ್ಫುಲ್ ಫಿಲ್ಮ್ನೇ ನಾವು ಒಂದು ಪಾರ್ಟ್ ಆಗಿದ್ರೆ ಸಾಕು ಅಂತ. ಓಕೆ ಫೈನ್, ಸೈಲೆನ್ಸ್ ಜಾಸ್ತಿ ಇರುತ್ತೆ, ಮಾತುಗಳು ಕಮ್ಮಿ, ಬಟ್ ಆ ಭಾವನೆಗಳು ಚೆನ್ನಾಗಿದೆ, ಭಾವನೆಗಳಿಗೆ ಒಳ್ಳೆ ಅರ್ಥ ಇದೆ ಅಂತ ಹೇಳಿದಾಗ, ಆದರೆ ಹೋಗ್ತಾ ಮಾಡಬೇಕನ್ನೋ ಪ್ರಶ್ನೆ ಭಾಳ ಸಿಂಪಲ್ ಆಗಿತ್ತು, ಭಾಳ ಭಾಳ ಕೂಲಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಸ್ಟಾರ್ಟೆಡ್ ಏನಂತೀವಿ, ಆ ಭಾರತಿ ರಣಗ ಪಾತ್ರ ಇಷ್ಟ ಆಗಕ್ಕೆ ಶುರುವಾಯಿತು, ತುಂಬ ಇಷ್ಟ ಆಗಕ್ಕೆ ಶುರುವಾಯಿತು. ಅದೇ ಥರ ಶ್ರೀಮುರಳಿ ಕ್ಯಾರೆಕ್ಟರ್ ಇರ್ಬೋದು, ಆ್ಯಂಡ್ ಅಲ್ಲಿ ಬರೋದು ಪ್ರತಿಯೊಬ್ಬ ಸಿಂಗಾತ್ ಕ್ಯಾರೆಕ್ಟರ್ ಬರುತ್ತೆ, ದೇವರಾಜ್ ಕ್ಯಾರೆಕ್ಟರ್ ಬರುತ್ತೆ, ಎಲ್ಲರ ಕ್ಯಾರೆಕ್ಟರ್ ಒಂಥರ ಒಂದು ವಿಭಿನ್ನವಾದ ರೀತಿ ಇದೆ ಒಂದು. ಸೊ ಟೋಟಲ್ ಇದು ಬಂದ್ಬಿಟ್ಟು ಅವಾಗ ಮಾತಾಡ್ಬೇಕಾದ್ರೆ ಹೇಳಿದ್ರು, ಇದನ್ನ ಬೇರೆ ಥರ ಮಾಡ್ಬೋದು ಸರ್, ನಾವು ಭಾರತಿ ರಣಗಲ್ಲಿ ಇಟ್ಕೊಂಡೆ ಯಾಕೆ ಮಾಡಬಾರ್ದು ಇದನ್ನು, ಹೆಂಗೆ ಆಗ್ತಾನೆ ಭಾರತಿ ರಣಗಲ್. ಆಮೇಲೆ ಅವರು ಸಾಲ್ದು ಅಂದ್ಬಿಟ್ಟು ಭಾರತಿ ರಣಗಲ್ಲು ಮಾಡಿ, ಆ ರಣಗಲ್ ಆದಮೇಲೆ ಜೈಲ್ಗೆ ಹೋದ್ಮೇಲೆ ಅದು ಬಂದಾದ್ಮೇಲೆ ಇನ್ನೊಂದು ಕಥೆನೂ ಆಲ್ಮೋಸ್ಟ್ ಐ ತಿಂಕ್ ಪ್ರೀಕ್ವೆಲ್ ಆಗಿ ನೆಕ್ಸ್ಟ್ ಸೀಕ್ವೆಲ್ಲು ಮಾಡ್ತೀನಿ. ಸೊ ಆ ಥರ ಒಂದು ಪ್ಲ್ಯಾನ್ ಇದೆ ಅದು. ಅಂದರೆ ಭಾಳ ವ್ಯಾಲ್ಯೂಸ್ ಇದೆ, ಲೈಫ್ ವ್ಯಾಲ್ಯೂಸ್ ಇದೆ. ಅಂದರೆ ನೀವು ಹೇಳಿದ್ರಲ್ಲ ವಿಲನ್ ಪಾತ್ರ ಅಂತ, ವಿಲನಲ್ಲೂ ಒಬ್ಬ ರಾವಣದಲ್ಲೂ ಒಂದು ಒಂದು ರಾವಣ ಅನ್ನೋ ಪಾತ್ರದಲ್ಲೂ ಆ ರಾವಣನೂ ಶಿವನ ಬೇಡ್ಕತಾನೆ. ಸೊ ರಾವಣದಲ್ಲೂ ದೇವರಿದ್ದಾನೆ ಅಂತಾನೆ ಆಯ್ತು ಅಂತ. ಸೊ ಅಂತ ಒಂದು ಪಾತ್ರ ಇದು, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ಕ್ರೀನ್ ಪ್ಲೇ ವೈಸ್, ಆ್ಯಂಡ್ ಬರೋ ಪಾತ್ರ ಆ್ಯಂಡ್ ಸಸ್ಪೆನ್ಸ್ ಎಲ್ಮೆಂಟ್ ಇವೆಲ್ಲ ಹೇಳೋದು ಬೇಡ, ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಯಾವಾಗ್ಲೂ ಆದಮೇಲೆ ಹೇಳಬೇಕು, ಯಾಕಂದರೆ ಮೊದಲೇ ಇವ್ರು ಆಗ್ತಾ ಎಲ್ಲ ನೀವು ಪ್ರೆಸ್ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಕ್ವಶನ್ ಮಾರ್ಕ್ ಇವ್ರು ಮಾಡ್ತಾರಾ ಅವ್ರು ಮಾಡ್ತಾರಾ. ಸೊ ಆ ಕ್ವಶನ್ ಮಾರ್ಕ್ಗಳು ಪ್ರೆಶರ್ ಆನ್ಸರ್ ಕೊಡೋದು ಬೇಡ, ಅದಾದಮೇಲೆ ಆ ಕ್ವಶನ್ಗೆ ನಾವು ಆನ್ಸರ್ ಕೊಟ್ಬಿಡ್ತೀವಿ, ಅವಾಗ ಇನ್ನೂ ಈಸಿ ಆಗುತ್ತೆ. ಸೊ ಇದು ನನಗೆ ಭಾಳ ಇಷ್ಟವಾದ ಸಭೆ. ಆಮೇಲೆ ಹೇಳಿದ್ರಲ್ಲ ಥರ 6 ವರ್ಷ ಆಯಿತು, ಏನು ಮಾಡೋಕ್ಕೆ ಅನಿಸ್ತದೆ, ಟೈಮ್ ತಗೊಳುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಯಾರಿಗೂ ಯಾರು ಕೈ ಹಿಡಿಬೇಕಾಗಿಲ್ಲ, ಸಮಯ ಕೈ ಹಿಡಿಬೇಕು ಅಷ್ಟೇ, ಟೈಮ್ ಶುಡ್ ಜಾಯ್ನ್ ಅಸ್ ಅಷ್ಟೇ. ಪಾಪ ಅವ್ರದ್ದು ತಪ್ಪಲ್ಲ ನಂದು ತಪ್ಪಲ್ಲ, ಭಾರತಿ ರಣಗಲ್ ಇವತ್ತೇ ಆಗಬೇಕಂತಿತ್ತು, ಇವತ್ತಾಯ್ತು ಅಷ್ಟೇ, ಇಲ್ಲಾಂದ್ರೆ ಯಾವತ್ತೂ ಆಗ್ತಿತ್ತು. ಬಟ್ ಸದ್ಯ ನಾನು ಅದೇ ಥರ ಇದ್ದೀನಿ ಅಷ್ಟೇ, ಅದೊಂದು ಪುಣ್ಯ ಅಷ್ಟೇ, ಅದೊಂದು ಭಾಗ್ಯ ಅಷ್ಟೇ, ಅದು ಐ ಶುಡ್ ಥ್ಯಾಂಕ್ ದಟ್.